ವಿಜಯಪುರ ಜಿಲ್ಲೆಯಲ್ಲಿ ಇಂದಿನವರೆಗೂ ಒಟ್ಟು 228 ಕೇಸ್ಗಳು ಪಾಸಿಟಿವ್ ಬಂದವೆ ಅದರಲ್ಲಿ ಇಂದು 6 ಪಾಸಿಟಿವ್ ಕೇಸಸ್ ಬಂದಿದ್ದು ಒಂದು ಕಂಟೈನ್ಮೆಂಟ್ ಜೋನ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪೊಲೀಸ್ ಸಿಬ್ಬಂದಿಗೂ ಸಹಿತ ಪಾಸಿಟಿವ್ ಬಂದಿದೆ ಅವರು ಬೇಸಿಕಲಿ ಜಲನಗರ ಪೊಲೀಸ್ ಸ್ಟೇಷನ್ ವಿಜಯಪುರದಲ್ಲಿದೆ ಅದರಲ್ಲಿ ಸಿಬ್ಬಂದಿ ಹೀಗಾಗಿ ಅವರಿಗೆ ಪಾಸಿಟಿವ್ ಬಂದಿರೋದ್ರಿಂದ ಅವರ ಪ್ರೈಮರಿ ಕಾಂಟ್ಯಾಕ್ಟ್ ಏನಿದ್ರು ಅದು 20 22 ಜನ ಪೊಲೀಸ್ ಸಿಬ್ಬಂದಿ ಹಾಗೂ ಅಧಿಕಾರಿಗಳದ್ದು ಅವರದು ಸಹಿತ ಸ್ವಾಬ್ ಕಲೆಕ್ಟ್ ಮಾಡಿದ್ದೀವಿ ಅಷ್ಟೇ ಅಲ್ಲದೆ ಜಲನಗರ ಪೊಲೀಸ್ ಸ್ಟೇಷನ್ ಅನ್ನು ಇವತ್ತು ನಾವು ಸೀಲ್ ಡೌನ್ ಮಾಡಿದ್ದೀವಿ ಸೀಲ್ ಡೌನ್ ಮಾಡಿ ನಾಳೆ ಆ ಸ್ವಾಬ್ ಕಲೆಕ್ಷನ್ ಏನು ಮಾಡಿದ್ದೀವಿ ಪ್ರೈಮರಿ ಕಾಂಟ್ಯಾಕ್ಟ್ ಅವ್ರದ್ದೆಲ್ಲ ರಿಸಲ್ಟ್ ಬರೋವರೆಗೆ ಅದು ಸೀಲ್ ಡೌನ್ ಆಗಿರ್ತದೆ ಮಹಾನಗರ ಪಾಲಿಕೆಯಿಂದ ನಾಳೆ ಅದನ್ನು ಎಲ್ಲ ಡಿಸ್ಇನ್ಫೆಕ್ಟೆಂಟ್ ಮಾಡಿದ ಮೇಲೆ ನಾವು ಮುಂದೆ ಯಾವ ರೀತಿಯಲ್ಲಿ ಮುಂದುವರಿಬೇಕಂತ ಹೇಳಿ ಎಸ್ ಪಿ ಅವರೊಂದಿಗೆ ಚರ್ಚಿಸಿ ಮತ್ತು ಮುಂದಿನ ಕ್ರಮ ಕೈಗೊಳ್ತೀವಿ ಈ 6ರಲ್ಲಿ ಇನ್ನೊಂದು ILI ಕೇಸನ್ನು ಸಹಿತ ಬಂದಿದೆ ಅದರದ್ದು ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡ್ತಾ ಇದ್ದೀವಿ ಈಗ ನಮ್ಮದೇನು ಮಹಾರಾಷ್ಟ್ರ ರಿಟರ್ನಿಗಾಗಿ ಸ್ವಾಬ್ ಕಳಿಸಿದ್ದೀವಿ ಅದರದ್ದೆಲ್ಲ ರಿಸಲ್ಟ್ ಬಂದಾಗಿದೆ ಈಗೇನಾದರೂ ಇದ್ರೂ ಸಹಿತ ಡೇ ಟು ಡೇ ಏನು ಸ್ವಾಬ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅದನ್ನು ಮಾತ್ರ ನಾವು ರಿಸಲ್ಟ್ ಅವೈಟ್ ಮಾಡ್ತಾ ಇದ್ದೀವಿ ಎಲ್ಲಕ್ಕಿಂತ ಮುಖ್ಯವಾಗಿ ನಗರದ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾರಾದರೂ ಈ ಕೆಮ್ಮು ನೆಗಡಿ ಮತ್ತು ಜ್ವರದ ಇದು ತೀವ್ರತೆ ಕಂಡ ತಕ್ಷಣ ಅವರು ಇಮಿಡಿಯೇಟಾಗಿ ನಿಯರೆಸ್ಟ್ ಯಾರು ಸರ್ಕಾರಿ ಅಥವಾ ಖಾಸಗಿ ವೈದ್ಯರನ್ನು ಸಂಪರ್ಕಿಸಬೇಕು ಅದನ್ನು ಅದರಲ್ಲೇ ಕಾಲ ಕಳೆಯಬಾರದು ಅಂತ ಒಂದು ಮನವಿ ಎರಡನೇದು ಎಲ್ಲ ಖಾಸಗಿ ವೈದ್ಯರಲ್ಲೂ ನಾನು ಮನವಿ ಮಾಡ್ಕೋತೀನಿ ಯಾರೂ ಸಹಿತ ಈ ಸಾರಿ ಮತ್ತು ILI ಕೇಸ್ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ಕೂಡಲೇ ವರದಿ ಕೊಡುವಂಥದ್ದು ಮತ್ತು ಅವರ ಬಗ್ಗೆ ಜಿಲ್ಲಾಸ್ಪತ್ರೆಯೊಂದಿಗೆ ಸಂಪರ್ಕ ಇಟ್ಕೊಂಡು ನಮ್ಮ ಈ ಹೆಚ್ಚು ಕೊರೋನಾ ಏನು ವೈರಸ್ ಸ್ಪ್ರೆಡ್ ಆಗ್ತಾ ಇದೆ ಈ ತಡೆಯುವ ನಿಟ್ಟಿನಲ್ಲಿ ಅವರೂ ಸಹಕರಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಜುಡೇ ರೀ ಈಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.